ಎಲ್ಲರಿಗೂ ನಮಸ್ಕಾರ ಶ್ರೀ ಕಾಗಿನಲೆ ಮಹಾಸಂಸ್ಥಾನ ಕನಕಗುರು ಪೀಠ ಪೀಠದ ಸಂಸ್ಥಾಪಕರು ಆದಂತಹ ಶ್ರೀಯುತ ಎಎಚ್ ವಿಶ್ವನಾಥ ಅವರು ಮಾಜಿ ಸಚಿವರು ನಮ್ಮೊಂದಿಗಿದ್ದಾರೆ ಅವರ ಅನುಭವಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ 90ರ ಹಿಂದಿನ ದಶಕದಲ್ಲಿ ಶೋಷಿತ ಸಮುದಾಯದಿಂದ ಬಂದಂತ ಕುರುಬ ಸಮಾಜಕ್ಕೆ ಒಂದು ಮಠವನ್ನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಏನು ಪ್ರೇರಣೆ ಆಯ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ಬಹುಸಂಖ್ಯಾತ ಸಮಾಜವಾದಂತ ಕುರುಬ ಸಮಾಜ ತನ್ನದೇ ಆದಂತ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಹೊಂದಬೇಕು ಅಂತಕಂತ ಆಶಯ ಬಹಳ ವರ್ಷಗಳಿಂದಲೂ ನಡೀತಾನೇ ಬರ್ತಾ ಇತ್ತು ಎಲ್ಲೆಲ್ಲಿ ಸಭೆಗಳು ಸಮಾವೇಶಗಳಾದರೂ ಕೂಡ ಇಲ್ಲ ಮಠ ಆಗಬೇಕು ಮಠ ಆಗಬೇಕು ಅಂತಕಂತ ಅದು 88ನೇ ಇಸ್ವಿಯ ಕೊನೆಯ ಭಾಗದಲ್ಲಿ ಎಲ್ಲ ಸ್ನೇಹಿತರು ಪ್ರದೇಶ ಕುರುಬ ಸಂಘ ಆವತ್ತಿನ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರಾಗಿದ್ದಂತ ದಾವಣಗೆರೆ ಹಿರಿಯರಾದಂತಹ ಕೆ ಮಲ್ಲಪ್ಪನವರು ಮತ್ತು ಅಧ್ಯಕ್ಷರು ಮತ್ತು ಅವರ ಸೆಕ್ರೆಟರಿಗಳಾದಂತಹ ಕೃಷ್ಣಪ್ಪನವರು ಅಂತಿದ್ರು ಮತ್ತು ಅದರ ಜೊತೆಗೆ ನಮ್ಮ ಕೆಲವು ಅಧಿಕಾರಿಗಳು ಮುಕುಡಪ್ಪನವರು ಮತ್ತು ಹಲವಾರು ಜನರು ಕೆಲವು ರಾಜಕಾರಣಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಇದಾಗಬೇಕು ಅಂತ ಹೇಳಿ ನಾವು ಒಂದು ಸಮಿತಿ ಮಾಡ್ಕೊಂಡ್ವಿ ಮಾಡ್ಕೊಂಡು ಅದರ ಜವಾಬ್ದಾರಿ ನನಗೆ ಕೊಟ್ಟರು ನೋಡಿ ನಾವು ಏನು ಬೇಕಾದರೂ ಮಾಡ್ತೀವಿ ಆದರೆ ನೀವು ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಇದ್ದುಕೊಂಡು ಮಠದ ಜವಾಬ್ದಾರಿಯ ಜೊತೆಗೆ ಮಠಾಧಿಪತಿಯನ್ನು ಕೂಡ ಎಲ್ಲಿದ್ದಾರೆ ನೀವೇ ಹುಡುಕಿ ಅವರನ್ನು ತರಬೇಕು ಅಂತಕಂತ ಬಹಳ ದೊಡ್ಡ ಜವಾಬ್ದಾರಿ ನನ್ನ ಹೆಗಲಿಗೆ ಏರಿಸಿತು ಆವತ್ತಿನ ದಿವಸಕ್ಕೆ ನಾವು ತಲಾಶ್ ಮಾಡಿದಾಗ ನಮ್ಮಲ್ಲಿ ಬ್ರಹ್ಮಚಾರಿ ಅಂತಕ್ಕಂಥವ್ರು ಒಬ್ಬರು ಸಿಕ್ಕಿದ್ರು ಯಾಕೆಂದರೆ ಸ್ವಾಮಿಗಳು ಬ್ರಹ್ಮಚಾರಿಗಳಾಗಿರಬೇಕು ಅಂತಕ್ಕಂಥವ್ರು ಕೊನೆಗೆ ನಾವು ನಂಜನಗೂಡಿನಲ್ಲಿ ತಾರಕ ಅಂತಂತ ಹೇಳಿ ಅವರು ಫಿಲಾಸಫಿ ಎಂ ಎ ಓದಿದ್ದವರು ಅಜನ್ಮ ಬ್ರಹ್ಮಚಾರಿಗಳು ಮತ್ತು ನಂಜನಗೂಡಿನ ನಂಜುಂಡೇಶ್ವರನ ಆರಾಧಕರು ಮತ್ತು ಅವರ ತಂದೆ ವೈದ್ಯ ವೀರಣ್ಣನವರು ಅಂತ ದೊಡ್ಡ ಅಳಲೇಕಾಯಿ ಪಂಡಿತರು ಹಾಗಾಗಿ ಅವರ ವಂಶಸ್ಥರು ಅತ್ಯಂತ ಗೌರವಕ್ಕೆ ಪಾತ್ರರಾಗಿದ್ದರು ಅದರಲ್ಲೂ ತಾರಕಾನಂದರು ಬಹಳ ಜನರಿಗೆ ಅವರ ವಿಶಿಷ್ಟವಾದಂಥ ನಡಿಗೆ ಅವರ ತೊಡುಗೆ ಜನರಲ್ಲಿ ಭಕ್ತಿ ಭಾವನೆ ಎಲ್ಲರಲ್ಲೂ ಬಹಳ ಪ್ರಿಯವಾಗಿದ್ದಂಥ ನಮ್ಗೆ ಯಾರು ಹೇಳಿದ್ರು ಹೀಗೆ ಅಲ್ಲೊಬ್ಬರಿದ್ದಾರೆ ಕಾಣಬಹುದಲ್ಲ ನೀವು ಆಗ ನಾವು ಕೆಲವರೆಲ್ಲ ಸೇರಿ ನಂಜನಗೂಡಿಗೆ ಹೋದ್ರು ನಮ್ಮ ಪ್ರದೇಶ ಕುರುಬ ಸಂಘದ ಮುಕುಡಪ್ಪನವರೆಲ್ಲ ಸೇರಿ ಹೋದಾಗ ಅವರು ಅಯ್ಯೋ ಅಷ್ಟು ಸುಲಭನೇ ನಾನು ಸನ್ಯಾಸಿ ಆಗುವಂಥದ್ದು ಆಗಲೇ ಅವರಿಗೆ 60 ವರ್ಷಗಳು ದಾಟಿದ್ದು ಅವರು ಇಲ್ಲ ಇಲ್ಲ ಹಾಗೆಲ್ಲ ಆಗಲ್ಲ ಇದು ಅಂತಕ್ಕಂಥ ಇಲ್ಲ ತಾವು ಒಪ್ಕೊಳ್ಳೇಬೇಕು ಅಂಥೇಳಿ ನಮ್ಮ ಒತ್ತಾಯಕ್ಕೆ ಅವರು ಇಲ್ಲ ನನಗೆ ಸಮಯ ಕೊಡಿ ನಾನು ನಂಜುಂಡೇಶ್ವರನ ಆರಾಧನೆ ಮಾಡ್ತೀನಿ ನನಗೇನಾದರೂ ಇಂಟ್ಯೂಷನ್ ಆದರೆ ನಿಮಗೆ ಕಾಗದ ಬರೀತೀನಿ ಹೋಗಿ ಅಂತ ಕಳಿಸ್ಕೊಟ್ರು ಅದಾದ 3 ತಿಂಗಳ ಮೇಲೆ ನಮಗೆ ಒಂದು ಕಾಗದ ಬಂತು ಆ ಕಾಗದದಲ್ಲಿ ಇಲ್ಲ ನನಗೆ ನಂಜುಂಡೇಶ್ವರನ ಆಶೀರ್ವಾದ ಆಗಿದೆ ನೀವು ಬರ್ಬೋದು ಅಂತೇಳಿ ಕಾಗದ ಬಂತು ಆವಾಗ ನಾವು ಪ್ರದೇಶ ಕುರುಬ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅಧಿಕಾರಿ ಬಂಧುಗಳು ಸಮಾಜದ ಹಿರಿಯರೆಲ್ಲ ಒಟ್ಟಿಗೆ ಹೋಗಿ ಮಂಗಳವಾದ್ಯ ಸಮೇತ ಪರತಾಂಬುಲ ಸಮೇತ
ನಾವು ಕಂಡು ಕಂಡು ನಾವು ಅವರಿಗೆ ತಾವು ಹೊರಡಿದಂತ ಬಹಳ ಸಂತೋಷ. ತಾವು ಯಾವಾಗ ಹೊರಡಬಹುದು? ನೀವು ಯಾವಾಗ ಹೇಳ್ತೀರಾ ಹೊರಡ್ತೀನಿ, ನಾನು ಸಿದ್ಧ ಇದ್ದೀನಿ ಅಂತಕ್ಕಂಥ ನಮ್ಗೆ ಬಹಳ ಸಂತೋಷ ಆಯಿತು. ಆಗ ನಾವೆಲ್ಲರೂ ಕೂಡ ಮತ್ತೆ ಬೆಂಗಳೂರಿಗೆ ಬಂದು ಮಾತುಕತೆ ಮಾಡಿ ಅಲ್ಲಿಂದ ನಾವೆಲ್ಲರೂ ಕೂಡ ಕಾಗಿನಲ್ಲಿಗೆ ಹೋಗಿ ಕಾಗಿನಲ್ಲಿಯಲ್ಲಿ ಡಾಕ್ಟರ್ ನಂದೀಶ್ ಅಂತಂತೇಳಿ ಅವ್ರ ಸ್ನೇಹಿತರು ನಂದೀಶ್ ಗೆಳೆಯರ ಬಳಗ ಅಂತೇಳಿ ಅವರು ಒಂದು ಪುಟ್ಟ ಗುಡಿ ಕಟ್ಟಿದ್ರು ಕನಕದಾಸರು, ಮತ್ತು ಒಂದು 6 ಎಕರೆ ಭೂಮಿ ಕೂಡ ಇತ್ತು ಅಲ್ಲಿ. ಅವರೇ ಮಾಡಿದಂಥದ್ದು. ಅಲ್ಲಿ ಗಾಜಿಗೌಡರು ಅಂತಂತೇಳಿ ನಮ್ಮ ಸಮಾಜದ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬರಿದ್ರು. ಸುತ್ತಮುತ್ತಲ ಜನ ಎಲ್ಲ ಸೇರಿಕೊಂಡು ಇಲ್ಲ ಇಲ್ಲಿ ಮಾಡಿ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ, ಸರಿ ಇದೆಲ್ಲ ಕ್ಲೀನ್ ಮಾಡಿಯಪ್ಪ ಅಂತಂತೇಳಿ ನಾವು ಅದಕ್ಕೆ ಒಂದು ಡೇಟ್ ನಿಗದಿ ಮಾಡಿದ್ರು ಒಂದು ಭೂಮಿ ಪೂಜೆ. ಅಷ್ಟೊತ್ತಿಗೆ ಅದು 89 ನಾವೆಲ್ಲ ಮತ್ತೆ ವಿಧಾನಸಭಾ ಸದಸ್ಯರಾಗಿ ಗೆದ್ದಿತ್ತು. ಅದು ನಮ್ಗೆ ಇನ್ನೂ ಬಲ ಕೊಡ್ತು ರಾಜಕೀಯದ ಅಧಿಕಾರ ಒಂದು ದಿವಸ ಬಂದಿದ್ರಿಂದ. ಆವಾಗ ಅಲ್ಲಿ ಕಾಗಿನೆಲೆ ಅಂತ ಅಂದ್ರೆ 95% ಮುಸ್ಲಿಂ ಸಮುದಾಯ, ಒಂದು 7-8 ಮನೆ ವೀರಶೈವರು, ಒಂದು 4-5 ಮನೆ ನಮ್ಮ ಬ್ರಾಹ್ಮಣ ಸಮುದಾಯ, ವಾಲ್ಮೀಕಿ ಜನಾಂಗ, ದಲಿತ ಸಮುದಾಯ ಇತ್ತು. ಕುರುಬರು ಅಂತ ಒಂದು ಕುಟುಂಬನೂ ಕೂಡ ಅಲ್ಲಿ ಇಲ್ಲ. ಬಟ್ ಆದರೂ ಕೂಡ ಎಲ್ಲಿ ಕನಕದಾಸರ ಸಮಾಧಿ ಇದೆಯೋ, ಯಾವಾಗಲೂ ಒಂದು ಪುಟ್ಟ ಗುಡಿ ಇದೆಯೋ ಅಲ್ಲಿ, ನಾವು ಅಲ್ಲಿ ಮಾಡಲೇಬೇಕು ಅಂತಕ್ಕಂಥ ಸಂಕಲ್ಪದ ಮೇಲೆ ನಾವು ಅಲ್ಲಿ ಭೂಮಿ ಪೂಜೆಗೆ ತಯಾರಾದ್ವಿ. ಆವಾಗ ನಾವೇ ಎಲ್ಲರೂ ಕೂಡ 5,000 ರೂಪಾಯಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆಗ ಒಂದು ದಿನ ನಿಗದಿಯಾಯಿತು. ನಿಗದಿಯಾಗಿ 89 ಜೂನ್ ಭೂಮಿ ಪೂಜೆ ನಡೀತು. ನಾವು ಸ್ವಾಮಿಗಳನ್ನು ಕರ್ಕೊಂಬಂದು ನಂಜನಗೂಡಿಗೆ. ಸ್ವಾಮಿಗಳು ಅವತ್ತು ದಿವಸ ನಂಜುಂಡೇಶ್ವರನಿಗೆ ಪೂಜೆ ಮಾಡಿ ಎಲ್ಲ ಸ್ನೇಹಿತರು ಸಂಸಾರದ ಸದಸ್ಯರ ಮಧ್ಯೆ ಅವರು ಜೈ ಮಹದೇಶ್ವರ ಅಂತಂತೇಳಿ ಮನೆಯಿಂದ ಈಚೆ ಬಂದರು. ಅವರನ್ನು ಕರ್ಕೊಂಡು ನಾವು ಕಾಗಿನಲ್ಲಿಗೆ ಬಂದು ಕಾಗಿನಲ್ಲಿ ಎಲ್ಲರೂ ಸೇರಿದ ಭೂಮಿ ಪೂಜೆ ನಡೀತಾವತ್ತು. ಅವತ್ತು ಕಾಗಿನಲ್ಲಿಯ ಮುಸ್ಲಿಂ ಬಂಧುಗಳು, ಹಿಂದೂ ಬಂಧುಗಳು, ಸುತ್ತಮುತ್ತಲಿನ ಜನಗಳೆಲ್ಲ ಸೇರಿದ್ರು. ಭೂಮಿ ಪೂಜೆಯ ನಂತರ ನಾವು ಸ್ವಾಮಿಗಳನ್ನ ಋಷಿಕೇಶಕ್ಕೆ ಕರ್ಕೊಂಡು ನಾವು ಮತ್ತೆ ಈ ಗುಡಿ ಕಟ್ಟೋ ತನಕ, ಮಠ ಕಟ್ಟೋ ತನಕ ನೀವು ಋಷಿಕೇಶ್ ಹರಿದ್ವಾರ ಅಲ್ಲೆಲ್ಲ ಸ್ವಲ್ಪ ತಿರುಗಾಟ ಮಾಡಿ ಸ್ವಲ್ಪ ಆ ತಪೋಶಕ್ತಿಯನ್ನು ಬೆಳೆಸ್ಕೊಂಡ್ಬಿಡಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ ಆಗಿತ್ತು. ಹಾಗಾಗಿ ಋಷಿಕೇಶದ ಶಿವಾನಂದಾಶ್ರಮದಲ್ಲಿ ನಮ್ಮ ಸ್ವಾಮಿಗಳಿಗೆ ಆಶ್ರಯ ಕೊಟ್ಟರು. ನಾವೆಲ್ಲ ಕೆಲವರು ಇಂಜಿನಿಯರ್ ನಾಗಣ್ಣ ಅವರು, ನಮ್ಮ ಲಿಂಗಪ್ಪನವರು ಅಂತಂತೇಳಿ ಕಾರ್ಯಾಧ್ಯಕ್ಷರಿದ್ದರು, ಮುಕುಡಪ್ಪನವರು, ನಮ್ಮ ಮಲ್ಲಪ್ಪನವರು ಇತ್ಯಾದಿಯಾಗಿ ನಾವೆಲ್ಲ ಅವತ್ತು ಹೋಗಿ ಋಷಿಕೇಶಲ್ಲಿ ಅವತ್ತು ಸ್ವಾಮಿಗಳ ಮಂಡನೆ ಮಾಡಿ ಅವರಿಗೆ ಅವತ್ತಿನ ದಿವಸ ದೀಕ್ಷೆ ಆಯಿತು. ದೀಕ್ಷೆ ಆದ ಸ್ವಾಮಿಗಳನ್ನ ನಾವು ಶಿವಾನಂದಾಶ್ರಮದಲ್ಲಿ ಬಿಟ್ಟು ನಾವು ಬರ್ತೇವೆ ಮತ್ತೆ ಅಂತ ಬಂದು ಆವಾಗ ಮತ್ತೆ ಬಂದು ಕಾಗಿನೆಲೆಯಲ್ಲಿ ಗುಡಿ ಕಟ್ಟುವಂತ ಕೆಲಸ ಪ್ರಾರಂಭ ಆಯಿತು 89. ಆವಾಗ ಇದೇ ಮುಕುಡಪ್ಪನವರು 50,000 ರೂಪಾಯಿ ಒಬ್ಬರಿಗೆ ಕೊಟ್ಟು ಸ್ಟಾರ್ಟ್ ಮಾಡಪ್ಪ ಕೆಲಸ ಅಂತ. ಹಾಗಾಗಿ ಹಣ ಸೇರ್ತಾ ಬಂತು, ಗುಡಿ ಮುಗಿತಾ ಬಂತು. ನಾವು ಮಠ ಆದಮೇಲೆ ಅದರದ್ದು ಮಠ ಮತ್ತು ಪಟ್ಟಾಭಿಷೇಕೋತ್ಸವ ಎಲ್ಲ ಒಟ್ಟಿಗೆ ಆಗಬೇಕು ಅಂತೇಳಿ 1992 ಫೆಬ್ರವರಿ 8-9 ಡೇಟ್ ನಿಗದಿಯಾಯಿತು. 9 ತಾರೀಕು ಸ್ವಾಮಿಗಳ ಪಟ್ಟಾಭಿಷೇಕ ಆಗಬೇಕು ಪ್ರಥಮ ಗುರುಗಳದ್ದು.
1992 February 8th and 9th. ಆವಾಗ ಅಷ್ಟೊತ್ತಿಗೆ ನಾವು ಇಡೀ ಪ್ರತಿ ತಾಲೂಕುಗಳಿಗೂ ಕೂಡ ಈ ಮಠದ ಸಮಿತಿಯನ್ನು ಮಾಡಿ ಅವರ ಹಣ ಸಂಗ್ರಹ ಸಂಪೂರ್ಣಗಳೆಲ್ಲ ಮಾಡಿದ್ರು. ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಅವತ್ತಿನ ದಿವಸ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ರು, ನಮ್ಮ ಚೆನ್ನೈ ಒಡೆಯರು ಅಂತೇಳಿ ದಾವಣಗೆರೆಯಲ್ಲಿ ಎಂ ಪಿಗಳಿದ್ರು, ಧಾರವಾಡದ ಎಂ ಪಿಗಳು ನಮ್ಮ ಡಿ ಕೆ ನಾಯ್ಕರ್ ಸಾಹೇಬರಿದ್ರು, ನಮ್ಮಲ್ಲಿಯೂ ಕೂಡ ಬಂಗಾರಪ್ಪನವರ ಮಂತ್ರಿಮಂಡಲದಲ್ಲಿ ನಮ್ಮ ಬಳ್ಳಾರಿಯವರು ಶಂಭುನಾಥ್ ಅಂತೇಳಿ ಅರಣ್ಯ ಮಂತ್ರಿಗಳಿದ್ರು. ಹಾಗೆ ಎಲ್ಲರ ಸಹಕಾರ ತಗೊಂಡು ಅವತ್ತಿನ ದಿವಸ ಫೆಬ್ರವರಿ 8-9 ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಬಹಳ ದೊಡ್ಡ ಕಾರ್ಯಕ್ರಮ ಅಂದರೆ ಅವತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಭಕ್ತಾದಿಗಳು ಬಂದರು. ಯಾಕೆಂತಂದರೆ ಬಹಳ ವಿಶೇಷ ಇತ್ತು ಅದು. ಬಹಳ ವರ್ಷಗಳ ಕನಸು ನನಸಾಗ್ತಾ ಇದ್ದೀನಿ. ಬಹಳ ಜನರು, ಸುಮಾರು 7-8 ಲಕ್ಷ ಜನರು ಜಮಾಯಿಸಿದರು ಅವತ್ತಿನ ದಿವಸ. ಸ್ವಾಮಿಗಳ ಪಟ್ಟಾಭಿಷೇಕ ಬಹಳ ಚೆನ್ನಾಗಿ ಆಯಿತು. ಸ್ವಾಮಿಗಳನ್ನ ಅಡ್ಡಪಲ್ಲಕ್ಕಿಯಲ್ಲಿ ನಮ್ಮ ಕಾಗಿನಯ್ಯ ಮುಸ್ಲಿಂ ಬಂಧುಗಳು, ವೀರಶೈವರು, ಬ್ರಾಹ್ಮಣ ಸಮುದಾಯ, ವಾಲ್ಮೀಕಿ ಸಮುದಾಯ ಅವರು ಅಡ್ಡಪಲ್ಲಕ್ಕಿಯಲ್ಲಿ ಹೊತ್ತು ಸ್ವಾಮಿಗಳನ್ನ ವೇದಿಕೆಯ ಮೇಲೆ ಕರ್ಕೊಂಬಂದರು. ಅವತ್ತಿನ ದಿವಸಕ್ಕೆ ಮುಖ್ಯ ಅತಿಥಿಗಳಾಗಿ ಅವತ್ತು ರಾಷ್ಟ್ರದ ರಕ್ಷಣಾ ಸಚಿವರಾಗಿದ್ದಂಥ ಶರದ್ ಪವಾರ್ರವರು, ಬಂಗಾರಪ್ಪನವರು ಮುಖ್ಯಮಂತ್ರಿಗಳು, ಬಹಳಷ್ಟು ಜನ ಮಂತ್ರಿಗಳು ಎಲ್ಲ. ಹೀಗಾಗಿ ಅವತ್ತಿನ ದಿವಸ ಬಂಗಾರಪ್ಪನವರು ಕೂಡ ರಮೇಶ್ ಅಂತ ಒಬ್ಬ ಮಂತ್ರಿಯನ್ನೇ ಡಿಪ್ಯೂಟ್ ಮಾಡಿ ಅಲ್ಲಿ ಏನೇನು ಕೆಲಸ ಆಗಬೇಕೆಲ್ಲ ಮಾಡಿಸ್ಕೊಟ್ಟಿದ್ರು. ಜಿಲ್ಲಾಡಳಿತ ಕೂಡ ನಮಗೆ ಸಹಕಾರ ಕೊಡ್ತು. ಪೊಲೀಸ್ ಸಿಬ್ಬಂದಿ, ರೆವಿನ್ಯೂ ಇಲಾಖೆ ಎಲ್ಲರೂ ಕೂಡ ನಮಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಹಾಯ. ಹಾಗಾಗಿ ಎಲ್ಲ ಜಾತಿ, ಜನಾಂಗ, ಧರ್ಮ, ಭಾಷಿಕರ ಸಹಕಾರ ಸಹಯೋಗಗಳೊಂದಿಗೆ ಫೆಬ್ರವರಿ 8-9 ಪಟ್ಟಾಭಿಷೇಕ ಅತ್ಯಂತ ವೈಭವದಿಂದ ನಡೀತು. ಅವಾಗ ನಾವು ಸ್ವಾಮಿಗಳನ್ನ ಅವತ್ತು ನಾವು ನಾಮಕರಣ ಮಾಡಲು ವೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮಿಗಳು ಅಂತೇಳಿ ನಾವುಗಳೇ ಕೂತ್ಕೊಂಡು ಅವರಿಗೆ ಅವರ ನಾಮಾಂಕಿತವನ್ನು ಮಠಕ್ಕೆ ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಗುರುಪೀಠ. ಯಾಕೆಂದರೆ ಅದು ಕನಕದಾಸರು ನಾಡೆಲ್ಲವನ್ನ ಸುತ್ತಿ ಕೀರ್ತನೆಗಳ ಮೂಲಕ ಸಾಮಾಜಿಕ ಜನಜಾಗೃತಿಯನ್ನು ಮಾಡಿ ಸಾಮಾಜಿಕ ವೈರುಧ್ಯಗಳ ವಿರುದ್ಧ ಹೋರಾಟ ಮಾಡಿದಂಥ ಅವರು ಮಾನವತಾವಾದಿ. ಅಲ್ಲಿ ಬಂದು ಸಮಾಧಿಯಾಗಿತ್ತು ಕಾಗಿನಲ್ಲಿ. ಹಾಗಾಗಿ ಅವರು ಎಲ್ಲಿ ಸಮಾಧಿಯಾಗಿದ್ದರು ಅಲ್ಲೇ ಆಗಿ ಒಂದು ಸಣ್ಣ ಕುಡಿ ಇತ್ತು. ಮೇಲ್ಗಡೆಗೆ ಮಠ ಇವೆಲ್ಲವನ್ನು ಕಟ್ಟಿ ಅವತ್ತು 8-9 ಫೆಬ್ರವರಿ 1992 ರಾಷ್ಟ್ರ ರಾಜ್ಯದ ರಾಜಕೀಯ ನಾಯಕರು ಸುಮಾರು 40ಕ್ಕೂ ಮೀರಿ ಮಠಾಧಿಪತಿಗಳು ಬಂದಿದ್ದರು. ಉಡುಪಿಯ ಮಠಾಧಿಪತಿಗಳು, ಪಿಜಾವರ ಶ್ರೀಗಳು ಮತ್ತು ನಮ್ಮ ವೀರಶೈವ ಸಮುದಾಯದ ಸ್ವಾಮಿಗಳು, ನಮ್ಮೆಲ್ಲ ಸ್ವಾಮಿಗಳು ಕೂಡ ಅವತ್ತಿನ ದಿವಸಕ್ಕೆ ಅಲ್ಲಿಗೆ ಹಾಜರಿತ್ತು. ಅವರೆಲ್ಲರ ಆಶೀರ್ವಾದ ಆಯಿತು ಅವತ್ತಿನ ದಿವಸಕ್ಕೆ. ಹಾಗಾಗಿ ಹಿಂದುಳಿದ ವರ್ಗದ ಕುರುಬ ಸಮುದಾಯದ ಮಠ ಉದಯ ಆಯಿತು. ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅವತ್ತು ನಮಗಾಗಿ ನಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ ಅವತ್ತು ಆಯಿತು. ಹಾಗಾಗಿ ಅವತ್ತಿನ ದಿವಸಕ್ಕೆ ಇದೇ ಭಾಳ ಜನ ಎಲ್ಲ ಸಹಾಯ ಮಾಡಿತ್ತು. ಮತ್ತು ಯಾರು ಈಗ ಯಾರ್ಯಾರು ದೊಡ್ಡವರು ಅಂತಿದ್ದಾರೆ ಅವ್ರು ಯಾರು ಅದರಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯನವರು ಇರ್ಬೋದು, ಈಶ್ವರಪ್ಪನವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಆ ಸಂದರ್ಭಕ್ಕೆ ಯಾರು ಇರಲಿಲ್ಲ. ಅವತ್ತೇನಿದ್ರು ಕೂಡ ಭಾಳ ಜನ ನಮ್ಮ ಅಧಿಕಾರಿಗಳು ಭಾಳ ಸಹಾಯ ಮಾಡುವರು, ಸಾಮಾನ್ಯ ಜನರು ಸಹಾಯ ಮಾಡುವರು, ಮತ್ತು ಮಠ ಆಗಲೇಬೇಕು ಅಂತಕ್ಕಂಥ ಇದ್ದಂಥ ಜನರು ಕೂಡ ಸಹಕಾರ ಆಯಿತು. ಹಾಗಾಗಿ ಪಟ್ಟಾಭಿಷೇಕದ ನಂತರ ಸ್ವಾಮಿಗಳಿಗೆ ನಾವು ಕಾರ್ ಕೊಟ್ಟು, ಕಾರು ಸ್ವಾಮಿಗಳು ಕಾರಲ್ಲಿ ತಿರುಗಾಡಬೇಕು. 40 ಲಕ್ಷ ರೂಪಾಯಿಗಳು ಠೇವಣಿ ಇಟ್ಟು ಅವರು ಆವತ್ತಿನ ದಿವಸಕ್ಕೆ 92 ಟ್ರಸ್ಟ್ ರಿಜಿಸ್ಟ್ರೇಷನ್ ಆಯಿತು. ಮತ್ತು ಸ್ವಾಮಿಗಳು ಬೆಂಗಳೂರಿಗೆ ಬಂದಾಗ ಇಳ್ಕೋಬೇಕು ಅಂತಕ್ಕಂಥದ್ದು ರಾಜಧಾನಿ ಮಠ ಅಂತೇಳಿ ಬೆಂಗಳೂರಿನ ನಾವು ಬನಶಂಕರಿ ಹತ್ತಿರ ಅಲ್ಲಿ ಹಿಂದೆ ದೇವರಾಜ ಹೆಸರು
ಎರಡೆಕರೆ ಭೂಮಿಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ರು. ಅಲ್ಲಿ ಒಂದು ಮಠ, ರಾಜಧಾನಿ ಮಠ ಅಂತ ಕೂಡ ಕಟ್ಟಿದ್ರು. ಹಾಗಾಗಿ ಇದು ಅಲ್ಲಿಂದ ಪ್ರಾರಂಭ ಆಯಿತು. ಮತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ ಅದನ್ನು. ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮಿಗಳು ಹಿರಿಯ ಗುರುಗಳು, ಪ್ರಥಮ ಪಟ್ಟಾಧ್ಯಕ್ಷರು ನಂಜನಗೂಡಿನವರು. ಹಾಗಾಗಿ ಅವರ ಶ್ರಮ ದುಡಿಮೆಯಿಂದ ದೊಡ್ಡದಾಗಿ ಆಯಿತು. ಮತ್ತು ಹೇಗೆ ಶಂಕರಾಚಾರ್ಯರು ದೇಶದ ನಾಲ್ಕು ಭಾಗಗಳಲ್ಲಿ ಹಿಂದೂ ಮಠಗಳನ್ನು ಕಟ್ಟಬೇಕು ಅಂತಿತ್ತು, ಆ ಆಶಯವನ್ನು ನಾವು ಕೂಡ ಮಾಡಬಹುದು. ನಾವು ಕೂಡ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪಟ್ಟ ಮಾಡಬೇಕು ಅಂತೇಳಿ ನಮ್ಮ ಕಾಗಿನಲ್ಲೇ ಒಂದು ಕಡೆ, ಮತ್ತು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರದಲ್ಲಿ ಒಂದು ವಿಭಾಗೀಯ ಮಠ, ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಅಲ್ಲಿ ಒಂದು ವಿಭಾಗೀಯ ಮಠ, ಮತ್ತು ಕೃಷ್ಣಾ ಮತ್ತು ನದಿ ಸೇರೋ ಕಡೆ ಇದರಲ್ಲಿ ರಾಯಚೂರು ಮತ್ತು ಗುಲ್ಬರ್ಗ ಜಂಕ್ಷನ್ ಅಲ್ಲಿ ಒಂದು ನಾವು ತಿಂತಿಣಿ ಬ್ರಿಡ್ಜ್ ಅಂತ ಕೃಷ್ಣಾ ನದಿಯ ದಂಡೆಯ ಮೇಲೆ ಅಲ್ಲಿ ಒಂದು ಮಠ ಮಾಡಿ ಅಲ್ಲೆಲ್ಲದಕ್ಕೂ ಕೂಡ ಹಿರಿಯ ಸ್ವಾಮಿಗಳನ್ನು ನೇಮಿಸಲಾಯಿತು. ಹೊಸದುರ್ಗಕ್ಕೆ ಈಶ್ವರಾನಂದಪುರಿಯವರು, ಮೈಸೂರಿಗೆ ಶಿವಾನಂದಪುರಿಯವರು, ತಿಂತಿಣಿ ಬ್ರಿಡ್ಜ್ಗೆ ಸಿದ್ದರಾಮಾನಂದಪುರಿಯವರು ಮತ್ತು ನಿರಂಜನಾನಂದಪುರಿಯವರನ್ನ ಅವರನ್ನು ನಾವು ನಮ್ಮ ಹಿರಿಯ ಗುರುಗಳಾಗಿ ಅವರು ನಾವು ಇಟ್ಕೊಂಡು ಅವತ್ತಿನ ದಿವಸ ಎಲ್ಲರೂ ಸೇರಿ ಅವರನ್ನು ಕಾಗಿನಲ್ಲಿಯಲ್ಲಿ ಅವರು ನಮ್ಮ ಹಿರಿಯ ದೊಡ್ಡ ಗುರುಗಳಾಗಿ ಇರಬೇಕು ಅಂತಕ್ಕಂಥ ಇದಕ್ಕೆ ಹೆಚ್ಚು ನಮಗೆ ಎಲ್ಲ ರೀತಿಯೂ ಕೂಡ ಸಹಕಾರ ಕೊಟ್ಟಂಥವ್ರು ಅವತ್ತಿನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಮಹಾಸ್ವಾಮಿಗಳು ಅವರು ನಮಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗುರುಗಳನ್ನೆಲ್ಲ ಅಲ್ಲೇ ಸಾಕಿ ಅಲ್ಲೇ ಅವರಿಗೆ ಟ್ರೈನಿಂಗ್ ಕೊಟ್ಟು ಓಂಕಾರಾಶ್ರಮ ಅಂತ ಇನ್ನೊಂದಿತ್ತು ಅಲ್ಲಿ, ಅಲ್ಲಿಯೂ ಕೂಡ ನಮಗೆ ಸಹಾಯ ಆಯಿತು. ಅದರ ಜೊತೆಗೆ ನಮ್ಮ ಸಿದ್ಧಗಂಗಾ ಪೀಠ, ನಮ್ಮ ಪೀಠಾಧಿಪತಿಯವರು, ವಿಶೇಷವಾಗಿ ನಮ್ಮ ಆದಿಚುಂಚನಗಿರಿಯ ಸ್ವಾಮಿಗಳು, ಬಾಲಗಂಗಾಧರದಾಸ್ ಸ್ವಾಮಿಗಳವರ ಮಾರ್ಗದರ್ಶನ ನಮಗೆ ಬಹಳ ಆಯಿತು. ಅದರ ಜೊತೆಗೆ ನಮ್ಮ ಬಾಲಗಂಗಾಧರನಾಥ ಸ್ವಾಮಿಗಳು ಕೂಡ ಒಂದು ಕಿರಿಯ ಸ್ವಾಮಿಯನ್ನು ನಮಗೆ ಕೊಡುಗೆಯಾಗಿ ಕೊಟ್ಟರು. ಅವರೇ ಮೈಸೂರಿನ ಶಿವಾನಂದಪುರಿ ಸ್ವಾಮಿಗಳು. ಮತ್ತು ನಮ್ಮ ಚಿತ್ರದುರ್ಗದ ಯಾವುದು ಮುರುಘಾಸ್ವಾಮಿಗಳು ಅವರು ಒಬ್ಬರು ನಮಗೆ ಕೊಟ್ಟರು. ಅವರೇ ಸಿದ್ದರಾಮಾನಂದಪುರಿ ಸ್ವಾಮಿ, ಅವರೊಂದು ಕಿರಿಯ ಸ್ವಾಮಿಗಳು ನಮಗೆ ಕೊಟ್ಟರು. ಮತ್ತು ಏನು ದಾವಣಗೆರೆ ಭಾಗದ ಜನಕ್ಕೆ ನಮ್ಮ ಯಾರು ಒಡೆಯರ್ ಸಂತತಿಯಲ್ಲೇ ಆಗಬೇಕು ಅಂತಿತ್ತು ಮಠಾಧಿಪತಿಗಳು. ಹಾಗಾಗಿ ಅದನ್ನು ಕೂಡ ನಾವು ಫುಲ್ಫಿಲ್ ಮಾಡಿದ್ವಿ. ಇವತ್ತಿನ ದಿವಸ ಅಲ್ಲಿ ಈಶ್ವರಾನಂದಪುರಿಯವರು ಮತ್ತು ನಮ್ಮ ನಿರಂಜನಾನಂದಪುರಿಯವರು ಒಡೆಯರ್ ಸಂತತಿಗೆ ಸೇರ್ತಿರ್ತವೆ. ಹಾಗಾಗಿ ಎಲ್ಲರ ವಿಶ್ವಾಸ, ಎಲ್ಲರನ್ನು ಸಮುದಾಯಕ್ಕೆ ತಗೊಂಡು ಬಹಳ ಸಮಂಜಸವಾಗಿ ಸಮಾಧಾನವಾಗಿ ಆ ಮಠ ಅವತ್ತಿನ ದಿವಸ ಆಯಿತು. ಕಾಗಿನಲ್ಲಿ ಮಹಾಸಂಸ್ಥಾನ, ಕನಕಗುರು ಪೀಠ ರಾಜ್ಯದ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಇವತ್ತು ಇದೆ. ಅಲ್ಲಿ ಶಿಕ್ಷಣ, ಸಂಸ್ಕೃತಿ, ಬೇರೆ ಬೇರೆ ವಿಚಾರಗಳಲ್ಲಿ ಆಯಾ ಸ್ವಾಮಿಗಳು, ವಿಭಾಗೀಯ ಸ್ವಾಮಿಗಳು ಅವರು ದುಡಿತಾ ಇದ್ದಾರೆ. ಹೀಗಾಗಿ 25 ವರ್ಷಗಳು ಕಳೆದು ಹೋದವು, 25 ವರ್ಷಗಳು ಕಳೆದು ಹೋದವು. ಮುಂದೆನೂ ಕೂಡ ಅದು ದೊಡ್ಡ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಆಶಯಗಳು ಕೂಡ ಇದೆ. ಹಾಗಾಗಿ ಈಗ ನಾವು ಹರಿಹರದ ಹತ್ರನೂ ಒಂದು ಮಠ ಇದೆ, ಹರಿಹರದ ಹತ್ರನೂ ಕೂಡ ಒಂದು ಬೆಂಗಳೂರು ಶಾಖಾ ಮಠ ಇದೆ. ಹಾಗೆ ಇವತ್ತು ಕಾಗಿನಲ್ಲಿ ಮಹಾಸಂಸ್ಥಾನ, ಕನಕಗುರು ಪೀಠ ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ಬಲಿಷ್ಠವಾದಂಥ ಹೆಚ್ಚಿನ ಸಂಖ್ಯೆ ಇರತಕ್ಕಂಥ ಕುರುಬ ಸಮುದಾಯವೂ ಕೂಡ ತನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಮಾಡಿಕೊಂಡು, ಅದಷ್ಟೇ ಅಲ್ಲ ಬರೀ ಕುರುಬರಿಗೆ ಅಷ್ಟೇ ಅಲ್ಲ, ಅದು ಯಾರು ನೋವಿನಿಂದ ಇದ್ದಾರೆ ಆ ಜನಕ್ಕೆಲ್ಲವೂ ಕೂಡ ಒಂದು ಆಶ್ರಯ ತಾಣವಾಗಿ ಇರಬೇಕು ಅಂತಕ್ಕಂಥದ್ದು. ಆ ನಂತರದಲ್ಲೇ ವಾಲ್ಮೀಕಿ ಆಯಿತು ರಾಜನಹಳ್ಳಿಯಲ್ಲಿ, ಅದಕ್ಕೂ ಕೂಡ ನಮ್ಮ ಶ್ರೀಮಠದಿಂದ ಹೆಚ್ಚು ಸಹಕಾರ ಆಯಿತು.
ವಾಲ್ಮೀಕಿ ಸ್ವಾಮಿಗಳ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಪುಣ್ಯಾನಂದಪುರಿ ಸ್ವಾಮಿಗಳು ಅಂತೇಳಿ ಅವರ ಪಟ್ಟಾಭಿಷೇಕ ಸಮಯದಲ್ಲಿ ವಾಲ್ಮೀಕಿಗಳು ಮತ್ತು ನಮ್ಮ ಕುರುಕ್ ಸಮುದಾಯ ಒಂದೇ ಅಂತಕ್ಕಂಥ ಸಾರುವಂತ ದೃಷ್ಟಿಯಿಂದ ವಾಲ್ಮೀಕಿ ಪುಣ್ಯಾನಂದಪುರಿ ಸ್ವಾಮಿಗಳ ಪಟ್ಟಾಭಿಷೇಕಕ್ಕೆ ಕಾರ್ಯನೆಲೆಯಿಂದ ಪುಣ್ಯಾನಂದಪುರಿ ಸ್ವಾಮಿಗಳಿಗೆ ಪಾದುಕೆ ಕಿರೀಟ ದಂಡ ಅದನ್ನು ಮೆರವಣಿಗೆಯಿಂದ ತಗೊಂಬಂದು ಅವತ್ತು ದಿವಸ ಅವರಿಗೆ ಧರಿಸಲಾಯಿತು. ಹಾಗಾಗಿ ಎಲ್ಲ ಸಮುದಾಯಗಳು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ಚಿತ್ರದುರ್ಗದಲ್ಲಿರ್ತಕ್ಕಂಥ ಮಾದಾರ ಸ್ವಾಮಿಗಳು, ಈಗ ನಮ್ಮೆಲ್ಲ ಸ್ವಾಮಿಗಳು ಕೂಡ ಇದಕ್ಕೆ ಹೆಚ್ಚಿನ ಹಾಗಾಗಿ ಇದು ಬರೀ ಒಂದು ಜಾತಿಯ ಮಠ ಅಲ್ಲ, ಇದು ಒಂದು ಧರ್ಮ, ಹಿಂದೂ ಧರ್ಮದ ಮಠ ಇದು. ಸ್ವಾಮಿಗಳು ಕೂಡ ಆರ್ ಎಸ್ ಎಸ್ ನಲ್ಲಿ ಬೆಳೆದಂಥವ್ರು. ಯಾರು ವೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮಿಗಳು, ಅವರು ವಾಜಪೇಯಿಯವರು ಅದ್ವಾನಿಯವರು ಜೊತೆಗೆ ಕೆಲಸ ಮಾಡ್ತಂಥವ್ರು. ಹಾಗಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಟ್ಟರ್ ಆರ್ ಎಸ್ ಎಸ್ ಅಂತಿರೋ ಕಟ್ಟರ್ ಹಿಂದೂ ಸಂಸ್ಕೃತಿಯ ಮಠ ಅಂದರೆ ಅದು ಕಾಡಿನಲ್ಲಿ ಮಹಾಸಂಸ್ಥಾನ ಕನಕಗುರುಪೇಟೆ. ಅದಕ್ಕೇನು ಯಾರು ಮೈಲಿಗೆ ಏನಿಲ್ಲ ಅಂಜಬೇಕಾಗಿಲ್ಲ. ಎಸ್, ಹಿಂದೂ ಧರ್ಮದ ಪ್ರವರ್ತಕರು ಅವರು ಇವತ್ತು ದಿವಸ ಅಲ್ಲಿ ಆಗಿರುವಂಥದ್ದು ಪಟಾಧಿಪತಿಗಳಾಗಿ ಇಡೀ ನಾಡಿಗೆ ಸಂತೋಷವನ್ನು ತಂದುಕೊಟ್ಟು ಮತ್ತು ಅದು ಫೌಂಡೇಶನ್ ಕೂಡ ಯಾವ ಥರ ಮಾಡಿದ್ದೀವಿ ಅಂತ ಹೇಗೆ ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಗುರುಪೀಠ ಅದು ಕಾಳಿದಾಸ ಜಗತ್ತಿನ ದೊಡ್ಡ ಸಾಹಿತಿ ಶೇಕ್ಸ್ಪಿಯರ್ನಿಗೆ ಸರಿಸಾಟಿಯಾಗಿ ನಿಲ್ಲಬಂದಂತ ಕಾಳಿದಾಸರ ಸಾಹಿತ್ಯದ ಆಧಾರದ ಮೇಲೆ ನಾಡೆಲ್ಲವನ್ನು ಸುತ್ತಿ ಸಾಮಾಜಿಕ ನ್ಯಾಯವನ್ನ ಜನರಿಗೆ ಜಾಗೃತಿ ಮೂಡಿಸಿದಂತ ಕನಕದಾಸರ ಸಾಮಾಜಿಕ ನ್ಯಾಯದ ಅಡಿಯ ಮೇಲೆ ಸ್ವಾತಂತ್ರ್ಯ ಪ್ರೇಮಿ ಸಂಗೊಳ್ಳಿ ರಾಯಣ್ಣ, ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯದ ಪ್ರೇಮದ ಅಡಿಯಲ್ಲಿ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಶಿವನ ಆರಾಧಕರು, ಶಿವನ ಹೆಸರಿನಲ್ಲೇ ಆಡಳಿತವನ್ನು ನಡೆಸಿದಂತ ಅವಳು ಶಿವಭಕ್ತೆ, ಹೀಗೆ ಈ ನಾಲ್ಕು ಜನರ ಸಂದೇಶಗಳೊಂದಿಗೆ ಸಿದ್ಧಾಂತಗಳೊಂದಿಗೆ ನಾಲ್ಕು ಕಂಬಗಳು ಅವು. ಹಾಗಾಗಿ ಇದು ಮಾನವ ಸಮಾಜದ ಎಲ್ಲರಿಗೂ ಒಳಿತಾಗತಕ್ಕಂಥ ಮಠ ನಮ್ಮ ಕಾಡಿನಲ್ಲಿ ಮಹಾಸಂಸ್ಥಾನ ಕನಕಗುರುಪೀಠ. ಸರ್, ಇಷ್ಟೆಲ್ಲ ಅನುಭವಗಳು ನೀವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರ. ಹಾಗೆ ನೀವು ಪ್ರಥಮ ಸ್ಥಾಪನೆಯ ಅಧ್ಯಕ್ಷರಾಗಿದ್ದವರು, ಆಗಿನ ಕಾಲದಲ್ಲಿದ್ದಂತಹ ಸವಾಲುಗಳೇನಿತ್ತು ಸರ್ ನಿಮಗೆ, ಮತ್ತೆ ಆ ಸವಾಲುಗಳನ್ನ ನೀವು ಹೇಗೆ ಮೆಟ್ಟು ನಿಂತು ಅಂತ ಇವಾಗ ಹೇಳಿದ್ರಿ. ಹಾಗೆ ನೀವು ಈ ಮುಂದಿನ ಯುವ ಪೀಳಿಗೆಗೆ ಏನ್ ಮೆಸೇಜ್ ಕೊಡ್ತೀರಾ? ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಜೊತೆ ನಾವು ಒಡನಾಟ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಏನ್ ಮೆಸೇಜ್? ಅವರು ಕೂಡ ಅಲ್ಲಿ ಕೃಷ್ಣ ಅವರು ಮುಖ್ಯಮಂತ್ರಿ ಪ್ರಾಧಿಕಾರ ಮಾಡಿದ್ರು, ಕನಕ ಪ್ರಾಧಿಕಾರ ಆಯಿತು. ಕಾರ್ಗಿಲ್ ಇತ್ತು, ಕನಕದಾಸರು ಹುಟ್ಟಿದ ಸ್ಥಳ ಬಾಡ, ಅದೆರಡೂ ಕೂಡ ಡೆವಲಪ್ ಆಗಬೇಕು ಅಂತೇಳಿ ಒಂದು ಸರ್ಕಾರ ಪ್ರಾಧಿಕಾರ ಮಾಡಿತು. ಆಮೇಲೆ ಬಂದಂಥ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿತು. ಅದು ಕೃಷ್ಣಾವ್ ಸರ್ಕಾರ ಆಗಿರ್ಬೋದು, ಧರ್ಮ ಸಿಂಗ್ ಸರ್ಕಾರ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಬಂದಂಥ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು, ಈಶ್ವರಪ್ಪನವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಮಾಡಿದಂತಿರ್ಬೋದು, ಅಥವಾ ಸಿದ್ದರಾಮಯ್ಯನವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ. ಸೊ ಹೀಗೆ ಎಲ್ಲರ ಸಹಕಾರ ಸಹಾಯಗಳೊಂದಿಗೆ ಅಲ್ಲಿ ಒಂದು ಪ್ರಾಧಿಕಾರ ಇದೆ ಮತ್ತು ಬಹಳಷ್ಟು ಡೆವಲಪ್ ಆಗ್ತಾ ಇದೆ. ಬಾಡದಲ್ಲಿ ಏನು ಹಿಂದೆ ಯಾರು ಕನಕದಾಸರು ಒಬ್ಬ ಪಳ್ಳೆಗಾರರಾಗಿ ಅರಮನೆ ಕೂಡ ಇತ್ತು, ಅದೆಲ್ಲವನ್ನು ಕೂಡ ಎಕ್ಸ್ಕವೇಟ್ ಮಾಡಿ ಆ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಕಾರ್ಗಿಲಲ್ಲಿ ಮತ್ತು ಬಾಡ ಆ ಭಾಗಗಳು ಒಂದು ಟೂರಿಸಂ ಸೆಂಟರ್ಸ್ ಆಗಿದೆ. ಆ ರೀತಿಯಾಗಿ ಬಂದಂತಹ ಎಲ್ಲ ಸರ್ಕಾರಗಳು ಕೂಡ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕೃಷ್ಣ ಅವರಾಗಲಿ, ದೇವೇಗೌಡರಾಗಲಿ, ಅಥವಾ ನಮ್ಮ ಜೆ ಎಚ್ ಪಟೇಲ್ರಾಗಲಿ, ಯಡಿಯೂರಪ್ಪನವರಾಗಲಿ ಮತ್ತು ಸಿದ್ದರಾಮಯ್ಯನವರಾಗಲಿ ಎಲ್ಲ ಮುಖ್ಯಮಂತ್ರಿಗಳ ಕಾಲದಲ್ಲೂ ಕೂಡ ಆ ಪ್ರಾಧಿಕಾರಕ್ಕೆ
ಕಾಲಾನುಕಾಲಕ್ಕೆ ಆರ್ಥಿಕ ಸಹಾಯ ಮಾಡಿ ಅದು ಬಹಳ ದೊಡ್ಡದಾಗಿ ಅಲ್ಲಿ ಬೆಳೆದಿದೆ. ಮತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಒಂದು ಸಂಗಮ ಅನ್ನಿಕ್ಕಿತ್ತು ಸಾಮರಸ್ಯ. ಎಸ್, ಅಲ್ಲಿ ಪಕ್ಕದಲ್ಲಿ ಸಂಗಮೇಶ್ವರನೇ ಇದ್ದಾನೆ ಒಬ್ಬ. ಕಾಗಿನೆಲೆಯಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಒಂದು ಭಾವೈಕ್ಯತೆಯ ಧರ್ಮಸ್ಥಳ, ಭಾವೈಕ್ಯತೆಯ ಧರ್ಮಸ್ಥಳ. ಹಾಗೆ ಸರ್, ನಿಮ್ಮ ಜನ್ಮಭೂಮಿ ಕೃಷ್ಣರಾಜನಗರದಲ್ಲಿ ವಿಭಾಗೀಯ ಪೀಠದ ಅಧ್ಯಕ್ಷರು ಪ್ರಸ್ತುತ ಶ್ರೀ ಶಿವಾನಂದ ಪುರಿ ಮಹಾಸ್ವಾಮಿಗಳ ಜೊತೆ ನಿಮ್ಮ ಒಡನಾಟ ತುಂಬಾ ಹತ್ತಿರದಲ್ಲಿ ನಿಮ್ಮ ಜನ್ಮಭೂಮಿಯಲ್ಲಿದ್ದರು ಹೇಗಂತ. ಹೌದು, ನಾನೆಯಲ್ಲಿ ಮಾಡಿದಂತ ಅಲ್ಲಿ ನಾನು ನಮ್ಮ ಸ್ನೇಹಿತರು ಸಮಾಜ ಒಟ್ಟಿಗೆ ಸೇರಿಕೊಂಡಲ್ಲಿ ನಾವು ಹಿಂದೆ ಅಲ್ಲಿ ಒಂದು ಕಾಲೇಜು ಮಾಡಿದ್ದೀವಿ. ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿ ತನಕನೂ ಇದೆ ಅಲ್ಲಿ. ಕಲ್ಯಾಣ ಮಂಟಪ ಮಾಡಿದ್ದೀವಿ, ಆಮೇಲಿಂದ ಹಾಸ್ಟೆಲ್ ಮಾಡಿದ್ದೀವಿ. ಇದೆಲ್ಲ ಕೂಡ ಸ್ವಾಮಿಗಳು ನೋಡ್ಕೊತಾ ಇದ್ದಾರೆ. ಈಗ ಅಲ್ಲಿ ಮಠ ಕೂಡ ಮಾಡಿದ್ದೀವಿ, ಭಾಗ್ಯ ಮಠ ಅಲ್ಲಿದೆ. ಮತ್ತು ಬೇರೆ ಬೇರೆ ಪುಣ್ಯ ಕಾರ್ಯಗಳು ಅಲ್ಲಿ ನಡೀತಾ ಇರ್ತವೆ. ಶಿವಾನಂದ ಪುರಿ ಸ್ವಾಮಿಗಳು ಕೂಡ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಅದೆಲ್ಲವನ್ನು ಕೂಡ ನೋಡ್ಕೋತಾ ಇದ್ದಾರೆ. ಮತ್ತು ಎಲ್ಲ ವರ್ಗದ ಮಕ್ಕಳು ಕೂಡ ಅಲ್ಲಿ ಓದುವಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಹಾಗೆ ವಿಭಾಗೀಯ ಮಠ ಅಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ. ಒಟ್ಟಾರೆ ನಿಮ್ಮ ನೇತೃತ್ವದಲ್ಲಿ ನಡೆದಂತಹ ಇಷ್ಟು ಘಟನೆಗಳಲ್ಲಿ ನಿಮಗೆ ಅವಿಸ್ಮರಣೀಯವಾದಂತಹ ಘಟನೆ ಯಾವುದಾದ್ರೂ ಇದೆಯಾ ಸರ್? ಅವಿಸ್ಮರಣೀಯವಾದ ಘಟನೆಯೇ 92 ಫೆಬ್ರವರಿ 8-9 ಏನ್ ದೊಡ್ಡ ಕಾರ್ಯಕ್ರಮ ಶ್ರೀಗಳ ಪಟ್ಟಾಭಿಷೇಕ ನಮ್ಮ ಜೀವನದಲ್ಲಿ. ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಪ್ರಥಮ ಪಟ್ಟಾಧ್ಯಕ್ಷರ ಪೀಠಾರೋಹಣ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ನಡೆಯಿತು. ಅದು ನನ್ನ ಜೀವನದಲ್ಲಿ ನಾನು ಕಂಡಂತಹ ದೊಡ್ಡ ಕ್ಷಣಗಳು. ಅದಕ್ಕಾಗಿ ನಾವೆಲ್ಲ ಏನು ಶ್ರಮ ಮಾಡಿದ್ರು, ಅದರ ಸಂಸ್ಥಾಪಿತ ಅಧ್ಯಕ್ಷನಾಗಿ ನಮಗೆ ಬಹಳ ಸಮಾಧಾನ ಇದೆ. ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಕನಸುಗಳು ಬಹಳ ಇದ್ದಾವೆ. ಸರ್, ಈಗ ಇಷ್ಟೆಲ್ಲ ಆಯಿತು, ಈಗ ಮಠ ಈಗ ಬಹಳಷ್ಟು ಅಭಿವೃದ್ಧಿ, ನೀವು ಹೇಳಿದ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ, ವಸತಿ, ವಸ್ತ್ರ ಹಾಗೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದೆ. ಇದನ್ನು ಬಿಟ್ಟು ಇನ್ಯಾವುದಾದ್ರು ಕ್ಷೇತ್ರದಲ್ಲಿ ನಮ್ಮ ಶ್ರೀಮಠ ತೊಡಗಿಸ್ಕೊಳ್ಬೇಕು ಅಂತ ನಿಮ್ಗೆ ಏನಾದರೂ ಆಶಯ ಇದೆಯಾ ಸರ್? ಶ್ರೀಮಠಗಳು ಸಾಮಾಜಿಕವಾಗಿ ಕೆಲಸ ಮಾಡಬೇಕಾಗುತ್ತೆ, ಶೈಕ್ಷಣಿಕವಾಗಿ ಕೆಲಸ ಮಾಡಿಕೊಡುತ್ತೆ, ಸಾಂಸ್ಕೃತಿಕವಾಗಿ ಜನರು, ಯಾಕಂದರೆ ಇವೆಲ್ಲ ಸಾಂಸ್ಕೃತಿಕ ಕೇಂದ್ರಗಳು. ನಾವು ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತು ಮಠಾಧಿಪತಿಗಳು ಅಂತಂದ್ರೆ ಅವರು ಸಾಂಸ್ಕೃತಿಕ ವ್ಯಕ್ತಿಗಳು. ಹಾಗಾಗಿ ಈ ಸಾಂಸ್ಕೃತಿಕ ಕೇಂದ್ರಗಳು ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಗುಣಾವಣೆಗಳು ಅವು ಬೆಳಿಬೇಕಾಗುತ್ತೆ ಮತ್ತು ಜನರನ್ನು ಕೂಡ ಬೆಳೆಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಸಮಾಧಾನ, ಶಾಂತಿ ಇವೆಲ್ಲ ನೆಲೆಸುವಂತಾಗಲಿಕ್ಕೆ ನಮ್ಮ ಈ ಯಾರು ಕಲ್ಚರಲ್ ಲೀಡರ್ಸ್ ಇರಬೇಕು, ಮಠಾಧಿಪತಿಗಳು ಅಂತೂ ಅವರು ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ. ಓಕೆ ಸರ್, ಒಟ್ಟಾರೆ ನಾವು ಇಲ್ಲಿವರೆಗೂ ಈಗ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠವನ್ನು ನೀವು ಸ್ಥಾಪನೆ ಮಾಡಿದ್ರಿಂದ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ವಿ, ನಿಮ್ಮ ಅವಿಸ್ಮರಣೀಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಹಾಗೆ ಈ ಒಂದು ಕಾರ್ಯಕ್ರಮ ನಾವು ಜನಗಳಿಗೆ, ಈಗಿನ ಯುವ ಪೀಳಿಗೆಗೆ ಹಲವಾರು ಘಟನೆಗಳು ನಮ್ಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ನೀವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಪಾಪ ತಾವು ಬಹಳ ಆಸಕ್ತಿ ವಹಿಸಿ, ಏಕೆ ನಾವು ಇದನ್ನು ಡಾಕ್ಯುಮೆಂಟೇಷನ್ ಆಗಲಿಲ್ಲ ಅಲ್ಲಿ ತನಕ. ಅದು ಡಾಕ್ಯುಮೆಂಟೇಷನ್ ಮಾಡಬೇಕು ಅಂತಂದು ಕೂಡ ನಾನು ಅವತ್ತಿಂದ ಹೇಗೇಗಾಯಿತು, ಯಾರ್ಯಾರು ದುಡ್ಡು, ಯಾರ್ಯಾರು ಸಲಹೆ ಸಹಕಾರಗಳು, ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು ಇವರೆಲ್ಲರೂ ಕೂಡ ಗುರುತಿಸಿ ನಾವು ಮಾಡಬೇಕಾಗಿದೆ. ಅದು 25 ವರ್ಷಗಳು ಕಳೆದು ಹೋದವು. ಹಾಗಾಗಿ ಮುಂದೆ ಇನ್ನೂ ಚೆನ್ನಾಗಿ ಬೆಳಿಬೇಕು, ಬೆಳಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಧನ್ಯವಾದಗಳು ಸರ್. ನೀವು ಇಷ್ಟು ಹೊತ್ತು ನಮಗೆ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಸಮಯ ಕೊಟ್ಟು ನಿಮ್ಮ ಎಲ್ಲ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.